ಧಾರವಾಡದ ಲಿಂಗಾಯತ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ನಾಗರಾಜ್ ಗೌರಿ ದಂಪತಿಗಳಿಂದ ಇಂದು ಆಹಾರ ಪದಾರ್ಥಗಳ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕ ಸಂಯೋಗದಲ್ಲಿ ಲಿಂಗಾಯತ ಸಮಾಜ ಮುಖಂಡರಾದ ನಾಗರಾಜ್ ಗೌರಿ ದಂಪತಿಗಳು 500 ಸಮಾಜದ ಫಲಾನುಭವಿಗಳಿಗೆ ಆಹಾರ ಪದಾರ್ಥಗಳ ಕಿಟ್ಗಳನ್ನು ನೀಡಿದರು. ಹಸಿದವರಿಗೆ ಅನ್ನವನ್ನು ನೀಡುವುದೇ ನಿಜವಾದ ದೇವರ ಸೇವೆ. ಈ ಮಾತನ್ನು ಇವತ್ತು ಪ್ರಾಮಾಣಿಕವಾಗಿ ಕುಟುಂಬದ ದಂಪತಿಗಳಂದರೆ ಅದು ನಮ್ಮ ಹುಬ್ಬಳ್ಳಿ ಧಾರವಾಡದ ಕಾಂಗ್ರೆಸ್ನಲ್ಲಿ ಕರ್ನಾಟಕದ ಬೆಳೆಯುವ ಯುವ ನಾಯಕರು ಕಾರಣ ಈ ಜಗತ್ತಿ ಕರೋನಾ ಅಂತ ಆವರಿಸಿಕೊಂಡಾಗ ಬಹಳ ದಿನ ಹಸಿರುತ್ತಾ ಇದೆ, ರಕ್ತ ವಸ್ತುಗಳ ಕೊರತೆಯಿಂದ ಬಳಲುತ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸ್ವತಃ ಉಭಯ ದಂಪತಿಗಳು ಕಳೆದ 90 ದಿವಸಗಳಿಂದ ಲಾಕ್ಡೌನ್ ಮುಗಿದೂ ಸಹ ಇವತ್ತು ಯಾರು ನಿಜವಾಗಿದ್ದು ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಕೈಲಾದಷ್ಟು ದೋಸ ಕೊಡುವಂಥ ಆರು ಗಿಟ್ಟನ್ನು ಕೊಡುವಂಥ ಎಲ್ಲ ಸಮಾಜಕ್ಕೂ ಇವತ್ತು ಎಲ್ಲ ಸಮಾಜಕ್ಕೂ ಕೊಟ್ಟಿದ್ದಾರೆ. ಜೊತೆಯಲ್ಲಿ ತನಗೆ ಜನ್ಮ ಕೊಟ್ಟಿರ್ತಕ್ಕಂಥ ಲಿಂಗಾಯತ ಸಮಾಜದ ಫಲಾನುಭವಿಗಳಿಗೂ ಕೊಡುವ ಮೂಲಕವಾಗಿ ಸಮಾಜ ಋಣವನ್ನು ತಿಳಿಸುವ ಕೆಲಸ ಮಾಡಿದರೆ ಬಹಳಷ್ಟು ಸಂತೋಷ ಕೆಲಸ ಆಗಿದ್ದರೆ ಇವತ್ತು ರೈತರ ಬಗ್ಗೆ ನಾವಸ್ತಕ ನಡೆಸಲಿಲ್ಲ. ಅವರು ಬೆಳೆ ನಷ್ಟ ಆಗಿತ್ತು, ತರಕಾರಿಯನ್ನು ಬೀಳಿಸಲಿತ್ತು. ಅಂತಹ ಹಳ್ಳಿಯಲ್ಲಿರ್ತಕ್ಕಂಥ ರೈತರನ್ನು ಯಾರು ಕಷ್ಟ ಇರುತ್ತಂಥ ರೈತರ ಎಲ್ಲ ಪದಾರ್ಥಗಳನ್ನು ನಿಜವಾಗುತ್ತೆ. ಆ ನಗರಿಗೆ ನಾವು ಬೆಳೆಗಳನ್ನು ಕೊಡುವ ಮೂಲಕವಾಗಿ ರೈತರಿಗೆ ಪರೋಕ್ಷವಾಗಿ ಇವತ್ತು ದಾಸೋಹ ಕರೋನಾ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಏನು ಇದು ಸಂಕಷ್ಟದಲ್ಲಿ ಜನರಿದ್ದರು, ಅದಕ್ಕೆ ಸ್ಪಂದಿಸಿ ಜನರ ಸಂಕಷ್ಟಕ್ಕೆ ನಮ್ಮ ಕೈಲಾದಂಥ ಸಹಾಯವನ್ನು ಏನು COVID-19 ಬಂದಮೇಲೆ ಏನು ಲಾಕ್ಡೌನ್ ಆಯಿತು ಅವತ್ತಿಂದ ನಿರಂತರವಾಗಿ ಮಾಡ್ತಾಯಿದ್ವಿ. ಅದರಲ್ಲಿ ವಿಶೇಷವಾಗಿ ಇದು ನಮ್ಮ ಲಿಂಗಾಯತ ಸಮಾಜ ಅಂತಂದು ಇವತ್ತು ಅನೇಕ ಜನರು ಎಲ್ಲರಿದ್ದರೂ ಕೇಳಾದಂಥ ಲಿಂಗಾಯತ ಸಮಾಜ ಅವರ ಹಸಿವು ನೀರು ಗೊತ್ತಾಗಿ ನಮಗೆ ನಾವಾಗಲೇ ಅವ್ರ ಕಡೆ ಹುಡುಕಿ ಲಿಂಗಾಯತ ಸಮಾಜದಲ್ಲಿ ಮನೆ ಮೇಲೆ ಹುಡುಕಿ ನಮ್ಮ ಮಹಾಸಭಾ ಲಿಂಗಾಯತ ವೀರಶೈವ ಮಹಾಸಭಾದ ಮಹಾಸಭಾ ಏನಿದೆ ಎಲ್ಲ ಡೈರೆಕ್ಟರ್ಗಳ ಮುಖಾಂತರ ಪ್ರತಿಯೊಂದು ಹುಡುಗರ ಮನೆಗಳು ಹೋಗಿ ಮತ್ತು ಅದರಲ್ಲಿ 500 ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಮತ್ತು ನಮ್ಮ ಈ ಲಿಂಗಾಯತ ಮಟ್ಟದಲ್ಲಿ ಅವರಿಗೆ ನಾವು ನಾವೇ ಊಟ ಮಾಡ್ತೀವಿ. ಅದರಲ್ಲಿ ಅವರಿಗೆ ಪ್ರಯತ್ನ ಮಾಡಿದ್ವಿ. ಅವರಿಂದ ನಾವು ಆಶೀರ್ವಾದ ಮತ್ತು ಮಾತ್ರ ಎಕ್ಸ್ಪೆಕ್ಟ್ ಮಾಡಿ ಇವತ್ತು ಯಾವುದೇ ರಾಜಕಾರಣ ಎಲೆಕ್ಷನ್ ಯಾವುದಿಲ್ಲ. ನಾವು ಜನರ ಆಶೀರ್ವಾದ, ಸಮಾಜದ ಆಶೀರ್ವಾದ, ಈ ಸಮಾಜದಲ್ಲಿ ಏನು